ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಪವರ್ಫುಲ್ ಬಾಡಿ ಬಿಲ್ಡರ್ ಅಂತ ನಟಿಸಿದ ಪಾಕಿಸ್ತಾನ ಬಾಬಾ ಇಂದ ಹಿಡಿದು ಪ್ರೆಗ್ನೆಂಟ್ ವುಮೆನ್ ಅಂತ ನಟಿಸಿದ ಲೇಡಿ ವರ್ಗೆ ಪ್ರಪಂಚದ ಕೆಲವು ಕ್ರೇಜಿ ಸ್ಕ್ಯಾಮರ್ಸ್ ಅನ್ನ ಈಗ ನಾವು ನೋಡೋಣ ಇವರು ಮಾಡಿದ ಸ್ಕ್ಯಾಮ್ ಅನ್ನ ನೋಡಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ ಈ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿ ಇರುತ್ತೆ ಆದ್ದರಿಂದ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಖಾನ್ ಬಾಬಾ ಪಾಕಿಸ್ತಾನದಲ್ಲಿರುವ ಖಾನ್ ಬಾಬಾ ಅನ್ನೋ ಇವರು ತನ್ನನ್ನು ತಾನೇ ಪ್ರಪಂಚದ ಸ್ಟ್ರಾಂಗೆಸ್ಟ್ ಮ್ಯಾನ್ ಅಂತ ಹೇಳಿಕೊಂಡಿದ್ದಾರೆ ಮೋಸ್ಟ್ ಸ್ಟ್ರಾಂಗೆಸ್ಟ್ ಮ್ಯಾನ್ ಖಾನ್ ಬಾಬಾ ಅಂಡ್ ಹಿಯರ್ ಐ ಆಮ್ ಹಿಯರ್ ಟುಡೇ ಟು ರಿಯಾಕ್ಟ್ ಟು ಎಡಿ ಹಾಲ್ ರಿಯಲ್ ಆಗಿ ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದ ಎಡಿ ಹಾಲ್ ಗೆ ಸೋಶಿಯಲ್ ಮೀಡಿಯಾದಲ್ಲಿ ಚಾಲೆಂಜ್ ಕೂಡ ಮಾಡುತ್ತಾರೆ 400 ಕೆಜಿ ವೆಯಿಟ್ ಲಿಫ್ಟ್ ಮಾಡಿದ ವಿಡಿಯೋಸ್ ಅನ್ನ ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಾರೆ ನಾನು ತುಂಬಾ ಸ್ಟ್ರಾಂಗ್ ಮ್ಯಾನ್ ಅಂತ ಹೇಳಿ ತುಂಬಾ ವಿಡಿಯೋಸ್ ಅನ್ನ ಮಾಡಿ ಅಪ್ಲೋಡ್ ಮಾಡುತ್ತಾರೆ ಆದರೆ ರೀಸೆಂಟ್ ಆಗಿ ಇವರು ನಿಜವಾದ ಬಾಡಿ ಬಿಲ್ಡರ್ ಅಲ್ಲ ಅಂತ ಅಂದ್ರೆ ಇವರು ದಪ್ಪ ಇಲ್ಲ ಅಂತ ಅವರು ಅಪ್ಲೋಡ್ ಮಾಡಿದ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಎಲ್ಲರ ರೀತಿ ನಾರ್ಮಲ್ ಆದ ವೆಯಿಟ್ ನಲ್ಲಿ ಇರುವ ಇವರು ಮೈತುಂಬಾ ಬಟ್ಟೆಗಳನ್ನು ಸುತ್ತಿಕೊಂಡು ಈ ರೀತಿ ದಪ್ಪ ಇರುವ ರೀತಿ ನಟಿಸಿದ್ದಾರೆ ಇವರು ಲಿಫ್ಟ್ ಮಾಡಿದ 400 ಕೆಜಿ ವೆಯಿಟ್ ಕೂಡ ಫೇಕ್ ಇದೆಲ್ಲ ಗ್ರಾಫಿಕ್ಸ್ ಮಾತ್ರ ಈ ರೀತಿ ಇವರು ಮಾಡಿದ ಫೇಕ್ ವಿಡಿಯೋಸ್ ಅನ್ನು ನೋಡಿ ಎಡಿ ಹಾಲ್ ಖಾನ್ ಬಾಬಾ ಮಾಡಿದ ಫೇಕ್ ವಿಡಿಯೋಸ್ ಅನ್ನು ಶೇಖರಿಸಿ ಅವರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇವರು ಮಾತ್ರವಲ್ಲ ಈ ರೀತಿ ತುಂಬಾ ಜನ ಮೈತುಂಬಾ ಬಟ್ಟೆಗಳನ್ನು ಸುತ್ತಿಕೊಂಡು ಇವರನ್ನ ಟ್ರೋಲ್ ಕೂಡ ಮಾಡಿದ್ದಾರೆ ಆದರೂ ಸರಿ ಈಗಲೂ ಖಾನ್ ಬಾಬಾ ನಾನೇ ವರ್ಲ್ಡ್ಸ್ ಪವರ್ಫುಲ್ ಮ್ಯಾನ್ ಅಂತ ವಿಡಿಯೋ ಮಾಡುತ್ತಿದ್ದಾರೆ ಫೇಕ್ ಸೈನ್ ಲ್ಯಾಂಗ್ವೇಜ್ ಅಮೆರಿಕಾದಲ್ಲಿರುವ ಡೇರ್ಲಿನ್ ರಾಬರ್ಟ್ಸ್ ಅನ್ನೋ ಈ ಮಹಿಳೆ 2008 ರಲ್ಲಿ ಟ್ಯಾಂಪಾ ಪೊಲೀಸ್ ಸ್ಟೇಷನ್ ಅಲ್ಲಿ ಸೈನ್ ಲ್ಯಾಂಗ್ವೇಜ್ ಕೆಲಸವನ್ನ 3 ತಿಂಗಳು ಮಾಡಿದ್ದಾರೆ ಆದರೆ ಒಂದು ದಿನ ಒಬ್ಬ ಪೊಲೀಸ್ ಆಫೀಸರ್ ಪ್ರೆಸ್ ಮೀಟ್ ನಲ್ಲಿ ಮಾತಾಡುವಾಗ ಆ ಆಫೀಸರ್ ಮಾತಾಡುವುದನ್ನ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಹೇಳಿ ಅಂತ ಅವರನ್ನ ಮುಂದೆ ಬಿಡ್ತಾರೆ ಆದರೆ ಅವರು ಸುಮ್ಮನೆ ಕೈಯನ್ನ ಆಡಿಸುತ್ತಾ ನಾಟಕ ಮಾಡುತ್ತಿರ್ತಾರೆ ಈ ರೀತಿ ತಪ್ಪು ತಪ್ಪಾಗಿ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಹೇಳ್ತಾರೆ ಈ ದೃಶ್ಯವನ್ನು ಟಿವಿಯಲ್ಲಿ ನೋಡಿದ ರಿಚಾರ್ಡ್ಸ್ ಅನ್ನೋ ಸೈನ್ ಲ್ಯಾಂಗ್ವೇಜ್ ಟೀಚರ್ ತಕ್ಷಣ ಅವರಿಗೆ ಸೈನ್ ಲ್ಯಾಂಗ್ವೇಜ್ ಬರೋದಿಲ್ಲ ಅಂತ ಪೊಲೀಸರಿಗೆ ತಿಳಿಸ್ತಾರೆ ಆನಂತರ ಅವರನ್ನು ಅರೆಸ್ಟ್ ಮಾಡಿ ವಿಚಾರಿಸಿದಾಗ ಪೊಲೀಸರಿಗೆ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ ಅದೇನು ಅಂದ್ರೆ ಒಂದು ಚೀಟಿಂಗ್ ಕೇಸ್ ನಲ್ಲಿ ಇವರು 5 ವರ್ಷ ಜೈಲಿನಲ್ಲಿ ಇದ್ದಾರೆ ಜೈಲಿನಿಂದ ರಿಲೀಸ್ ಆದ ತಕ್ಷಣ ನನಗೆ ಸೈನ್ ಲ್ಯಾಂಗ್ವೇಜ್ ಬರುತ್ತೆ ಅಂತ ಸುಳ್ಳು ಹೇಳಿ ಪೊಲೀಸ್ ಸ್ಟೇಷನ್ ನಲ್ಲಿ ಕೆಲಸಕ್ಕೆ ಸೇರಿ 3 ತಿಂಗಳ ಕಾಲ ಅವರಿಗೆ ಇಷ್ಟ ಬಂದಂತೆ ಕೈಯನ್ನು ಆಡಿಸುತ್ತಾ ಪೊಲೀಸರನ್ನ ಯಾಮಾರಿಸ್ತಾಳೆ ಆನಂತರ ಮತ್ತೆ ಅವರು ಜೈಲಿಗೆ ಹೋಗ್ತಾರೆ ಫ್ರೀ ಮನಿ 2021 ರಲ್ಲಿ ಒಂದು ದಿನ ಅಮೆರಿಕಾದಲ್ಲಿರುವ ಎಟಿಎಂ ಗಳಲ್ಲಿ ಹಣವನ್ನು ತುಂಬಿಸಲು ಹೋಗುತ್ತಿದ್ದ ಟ್ರಕ್ ನ ಬ್ಯಾಕ್ ಡೋರ್ ಓಪನ್ ಆಗಿ ಒಳಗೆ ಇದ್ದ ಹಣ ಎಲ್ಲ ರೋಡ್ ನಲ್ಲಿ ಬಿದ್ದು ಹೋಗುತ್ತೆ ಅಮೆರಿಕಾದಲ್ಲಿ ರೋಡ್ ನಲ್ಲಿ ಸಿಕ್ಕ ಹಣ ತೆಗೆದುಕೊಂಡರೂ ಹಣವನ್ನ ರಾಬರಿ ಮಾಡಿದರೂ ಕೂಡ ಒಂದೇ ಶಿಕ್ಷೆ ಒಂದು ವೇಳೆ ರೋಡ್ ನಲ್ಲಿ $5 ಗಿಂತ ಹೆಚ್ಚು ಹಣ ಸಿಕ್ಕರೆ ಅದನ್ನು ಪಕ್ಕದಲ್ಲಿರುವ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡಬೇಕು ಆದರೆ ಇದರ ಬಗ್ಗೆ ಗೊತ್ತಿಲ್ಲದ ಇನ್ಸ್ಟಾಗ್ರಾಮ್ ನ ಸೆಲೆಬ್ರಿಟಿ ಆದ ಇವರು ರೋಡ್ ನಲ್ಲಿ ಸಿಕ್ಕ ಹಣವನ್ನ ವಿಡಿಯೋ ತೆಗೆದು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡ್ತಾರೆ ಇದರಿಂದ ಅವರ ವಿಡಿಯೋ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗುತ್ತೆ ಅಷ್ಟೇ ಅಲ್ಲ ಇವರು ಹಣದ ಜೊತೆ ಮಳೆ ರೀತಿ ಆಟ ಕೂಡ ಆಡ್ತಾರೆ ಇದರಿಂದ ಪೊಲೀಸರು ಇವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ ಫೇಕ್ ಪ್ರೆಗ್ನೆನ್ಸಿ ಈ ಮಹಿಳೆ ವಿಮಾನದಲ್ಲಿ ಫಸ್ಟ್ ಕ್ಲಾಸ್ ಸೀಟ್ ನಲ್ಲಿ ಕೂರಬೇಕು ಅಂತ ಫೇಕ್ ಪ್ರೆಗ್ನೆನ್ಸಿ ಶೂಟ್ ಅನ್ನು ಧರಿಸಿ ವಿಮಾನಕ್ಕೆ ಬರ್ತಾಳೆ ಆದರೆ ಪಕ್ಕದಲ್ಲಿರುವ ಮಹಿಳೆ ಅದು ಫೇಕ್ ಪ್ರೆಗ್ನೆನ್ಸಿ ಅಂತ ತಿಳಿದು ವಿಮಾನದ ಸಿಬ್ಬಂದಿಗೆ ಕಂಪ್ಲೇಂಟ್ ಮಾಡ್ತಾಳೆ ಆಗ ಅವರನ್ನ ಬೇರೆ ಸೀಟ್ ನಲ್ಲಿ ಕೂರಿಸಿ ವಿಮಾನ ಲ್ಯಾಂಡ್ ಆದ ತಕ್ಷಣ ಅರೆಸ್ಟ್ ಮಾಡ್ತಾರೆ ಈ ವ್ಯಕ್ತಿ ಕಾರ್ ಓನರ್ ಹತ್ತಿರ ಹಣವನ್ನ ವಸೂಲಿ ಮಾಡಲು ಬೇಕಂತಾನೆ ಕಾರ್ಗೆ ಡ್ಯಾಶ್ ಹೊಡೆದು ಕೆಳಗೆ ಬಿದ್ದೋಗ್ತಾನೆ ನಂತರ ಕಾರ್ ಡ್ರೈವರ್ ಬಂದು ಕಾರ್ನಲ್ಲಿ ಕ್ಯಾಮೆರಾ ಇದೆ ಅಂತ ಹೇಳಿದ ತಕ್ಷಣ ಯಾವ ರೀತಿ ಎಸ್ಕೇಪ್ ಆಗ್ತಿದ್ದಾನೆ ನೋಡಿ ಇಂತಹ ಸ್ಕ್ಯಾಮ್ಸ್ ತುಂಬಾನೇ ನಡೆಯುತ್ತೆ ಇಲ್ಲಿ ನೋಡಿ ಇವರು ಬೈಕ್ ಅನ್ನು ಹಿಂದೆ ತಳ್ಳಿಕೊಂಡು ಬಂದು ಕಾರ್ಗೆ ಡ್ಯಾಶ್ ಹೊಡೆದು ಕಾರ್ ಓನರ್ ಹತ್ತಿರ ಹಣ ಕೇಳಲು ಟ್ರೈ ಮಾಡ್ತಾರೆ ಆದರೆ ಆ ಮಹಿಳೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ ತಕ್ಷಣ ಯಾವ ರೀತಿ ಎಸ್ಕೇಪ್ ಆಗ್ತಿದ್ದಾರೆ ನೋಡಿ ಮನೆ ಮುಂದೆ ಇದ್ದ ಡೆಲಿವರಿ ಪ್ಯಾಕೇಜ್ ಅನ್ನು ಕಳ್ಳತನ ಮಾಡಲು ಇವರು ಕಾರ್ನಲ್ಲಿ ಬರ್ತಾರೆ ಆದರೆ ಅದನ್ನು ತೆಗೆದುಕೊಂಡು ಕಾರ್ ಹತ್ತುವ ಹೊತ್ತಿಗೆ ಡ್ರೈವರ್ ವೇಗವಾಗಿ ಕಾರ್ ಓಡಿಸಿದ ಕಾರಣ ಅವರು ಅಲ್ಲೇ ಬಿದ್ದು ಹೋಗ್ತಾರೆ
ನಂತರ ಓನರ್ ಕೈಗೆ ಸಿಕ್ಕಿ ಬಿಳ್ತಾರೆ. ದುರಾದೃಷ್ಟ ಅಂದ್ರೆ ಇದೆ ನೋಡಿ. ಇದು ಫ್ರೆಂಡ್ಸ್ ಸ್ಕ್ಯಾಮರ್ಸ್ಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.